ನಾನು ಇಲ್ಲಿ ನಿಯರ್ಲಿ ಒಂದು 45 ನಿಮಿಷ ಮೇಲೆ ಆಯ್ತಪ್ಪ. ರೈತರು ಹೋರಾಟ ಒಳ್ಳೇದೇ ಹೋರಾಟ, ನಾನೇನು ಹೇಳ್ತಾ ಇಲ್ಲ, ಅವರು ಕಷ್ಟ ಸುಖ ಕೇಳೋರಿಲ್ಲಪ್ಪ ಎಲ್ಲಿ ವಿಧಾನಸೌಧ ಆಗಲಿ ಇಲ್ಲಾಗಲಿ ಎಲ್ಲನೂ ಆಗಲಿ. ನಾನು ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಅವ್ರಿಗೇನು ನ್ಯಾಯ ಯಾರೂ ಕೊಡ್ತಾ ಇಲ್ಲ. ಸೊ ಅವ್ರ ಕಷ್ಟನ ಅರ್ಥ ಮಾಡಿಕೊಂಡು ಈ ರಾಜಕೀಯ ನಾಯಕರು ಏನಾದರೂ ಒಂದು ದಾರಿ ತೋರಿಸಿದ್ರೆ ಅವರು, ಯಾಕಂದರೆ ಅವ್ರು ಬ್ಯಾಕ್ ಬೋನ್ ಆಫ್ ದಿ ನಮ್ಮ ದೇಶಕ್ಕೆ, ಅವರು ಅವ್ರಿಗೆ ನ್ಯಾಯ ಕೊಡಿಸ್ಬೇಕು. ನೀರು ಬಂದ್ ಮಾಡ್ತಾರಂತ ಪಾಪ ಈಗ ಎಲ್ಲ ಮಿಡ್ಲ್ ಆಫ್ ದಿ ಇದು ಏನು ಬೆಳೆ ಬಂದಿದೆ, ಇನ್ನು ಒಂದು 20 ದಿವಸ ಹಂಗೆ ನೀರು ಬಿಟ್ಬಿಟ್ರೆ ಖಂಡಿತ ಅವರು ಗಟ್ಟಿಗೆ ಬೀಳ್ತಾರೆ. ಯಾಕಂದರೆ ಲಾಸ್ಟ್ ಇಯರ್ ಕೂಡ ಭಾಳ ಜನ ರೈತರು ಹಾಳಾಗಿದ್ದಾರೆ, ಈ ಸಾರಿ ಕೂಡ ಹಾಳಾಗಬಾರ್ದಂತ ಅವ್ರಿಗೆ ಸ್ವಲ್ಪ ದಯವಿಟ್ಟು ಅಸೆಂಬ್ಲಿನಲ್ಲಿ ಮಿನಿಸ್ಟರ್ ಆಗಲಿ ಇದಕ್ಕೆ ಸಂಬಂಧಪಟ್ಟ ರೈತರಿಗೆ ಯಾರಿದ್ದಾರೋ ರಾಜಕೀಯ ನಾಯಕರು ಅವರು ಸ್ವಲ್ಪ ಮಾತಾಡಿ, ಹೈಕಮಾಂಡ್ನಲ್ಲಿ ಡ್ಯಾಮು ಅವ್ರು ಯಾರು ಇರ್ತಾರಲ್ಲ ಇಂಜಿನಿಯರ್ ಅವ್ರಿಗೆ ಹೇಳಿ ಅವ್ರಿಗೆ ನೀರು ಬಿಡಿಸ್ಬಿಟ್ರೆ ಅವ್ರ ಕಷ್ಟ ತೀರ್ತದೆ. ಅವರು ಚೆನ್ನಾಗಿದ್ರೆ ನಾವು ಚೆನ್ನಾಗಿದ್ದಂಗೆ. ಸರ್ ಒಟ್ಟಾಗ ನೀವು ರೈತರು ಸಪೋರ್ಟ್ ಮಾಡ್ತಿದ್ದಾರೆ ಸರ್? ಸರ್ ರೈತರಿಗೆ ಸಪೋರ್ಟ್ ಇದೆ ಪಾಪ, ಅವ್ರ ಸಪೋರ್ಟ್ ಇರಲೇಬೇಕು, ಇಲ್ಲಾಂದ್ರೆ ಅವ್ರು ಇಲ್ಲಾಂದ್ರೆ ನಾವು ಇಲ್ಲಲ್ವಾ. ಟ್ರಾಫಿಕ್ ಅಲ್ಲಿ ಸಿಗಾಕೊಂಡು ಪನ್ನವರ್ ಆಯ್ತಾ, ಏನ್ ಅನಿಸ್ತಿದೆ ರೈತರ ಬಗ್ಗೆ ನಿಮ್ಗೆ? ನಾವಂತೂ ಹೋರಾಟ ಮಾಡೋಕ್ಕಾಗಲ್ಲ ಅವ್ರ ಜೊತೆ ಸೇರಿ, ಇಷ್ಟನ್ನ ಹೆಲ್ಪ್ ಮಾಡಬೇಕಾಗತ್ತೆ, ಸುಧಾರಿಸ್ಕೋಬೇಕಾಗತ್ತೆ. ಅವರು ಬೆಳೆದ್ರೆ ತಾನೇ ನಾವು ಊಟ ಮಾಡೋಕ್ಕಾಗಲ್ಲ. ಹಾಗಾಗಿ ನಮ್ಮ ಸಪೋರ್ಟ್ ಅವ್ರಿಗೆ ಇದ್ದೇ ಇರ್ತದೆ. ಎಲ್ಲ ಟ್ರಾಫಿಕ್ ಪಾಳಾಗಿದೆ, ಒಟ್ಟು ಮುಂದಕ್ಕೆ ಹೋಗ್ತಾ ಬಿಡೋದಿಲ್ಲ. ನೋಡಿ ನೀರು ಇಲ್ಲ ಅಂತ ಹೇಳಿ ಸ್ಟ್ರೈಕ್ ಮಾಡ್ತಿದಾರ, ಬೆಂಬಲ ಮಾಡ್ತಾರ ಇಲ್ವಾ? ಏ ಅಣ್ಣ ನಾವು ರೆಡಿ. ಹೌದಾ? ನಾವು ರೆಡಿ ಅಣ್ಣ. ಎಷ್ಟು ಹೊತ್ತಾಯ್ತು ನಿಂತು ಅಣ್ಣ? ಒಂದು ತಾಸು 1.5 ತಾಸು 20 ನಿಮಿಷ ಆರಾಮಾಯ್ತು ಅಣ್ಣ. ಹೌದಾ? ಬಾಳ ಆಯ್ತು ನಾವು ಬಂದು ಇಲ್ಲಿ.